ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ರೇಖಿ ಕಲಿಕೆಗೆ ಸ್ವಾಗತ ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಔಷಧೇತರ ಚೈತನ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಒಂದಾದ ರೇಖಿ ಅನ್ನೋದನ್ನು ಕುರಿತು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಮೂಲತಃ ಮೈಸೂರಿನವನಾಗಿದ್ದು ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆ ನಿಲ್ಲಿಸಿ 2004ರಲ್ಲಿ ನಿವೃತ್ತಿ ಹೊಂದಿದ್ದೀನಿ ನನ್ನ ಇಡೀ ಜೀವನನ ಧ್ಯಾನ ಪ್ರಚಾರಕ್ಕಾಗಿ ಔಷಧೇತರ ಚಿಕಿತ್ಸಾ ಪದ್ಧತಿಗಳ ಕಲಿಕೆಗಾಗಿ ಹಾಗೂ ತರಬೇತಿ ನೀಡುವುದಕ್ಕಾಗಿ ಮುಡುಪಾಗಿಟ್ಟಿದ್ದೇನೆ ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಲೀನಿಯೇಜ್ನಲ್ಲಿರುವ ಡಾಕ್ಟರ್ ಕೆ ಆರ್ ಮಧುಸೂದನ್ ಬೆಂಗಳೂರು ಇವರಿಂದ ಸಾಂಪ್ರದಾಯಿಕ ಉಸೂಯಿ ರೇಖೆ ಚಿಕಿತ್ಸಾ ಪದ್ಧತಿ ಹಾಗೂ ಕರುಣಾರೇಖೆ ಚಿಕಿತ್ಸಾ ಪದ್ಧತಿಯಲ್ಲಿ ಮಾಸ್ಟರ್ಶಿಪ್ ಪಡ್ಕೊಂಡಿದ್ದೀನಿ ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿದ್ದೀನಿ ರೇಖಿ ಮಾಸ್ಟರ್ ಹೀಲಿಂಗ್ ಟೆಕ್ನಿಕ್ಸ್ ಅಡ್ವಾನ್ಸ್ಡ್ ಮೆಂಟಲ್ ಹೀಲಿಂಗ್ ಟೆಕ್ನಿಕ್ಸ್ ಮತ್ತು ವೇದಿಕ್ ಹೀಲಿಂಗ್ ಟೆಕ್ನಿಕ್ಸಲ್ಲಿ ನಾನು ಪರಿಣಿತಿ ಹೊಂದಿದ್ದೀನಿ 1988ರಲ್ಲಿ ನನ್ನ ಪತ್ನಿಗೆ ಏಕಕಾಲಕ್ಕೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಮತ್ತು ಲಂಬರ್ ಸ್ಪಾಂಡಿಲೈಟಿಸ್ ಅಟ್ಯಾಕ್ ಆಯಿತು ಬೆರಳತ್ತು ಚಿಕಿತ್ಸೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡವು ಆಗ ಔಷಧೇತರ ಚಿಕಿತ್ಸೆ ಪದ್ಧತಿಗಳಲ್ಲಿ ಒಂದಾದಂತಹ ಇದನ್ನು ನಾನು ಕೂಡ ಕಲಿಯಲಿಕ್ಕೆ ಆಸಕ್ತಿ ಪಡ್ಕೊಂಡೆ ಅದೇ ಥರ ತೊಡಕೊಂಡೆ ಜೊತೆ ಜೊತೆಯಲ್ಲಿ ಹೆಚ್ಚಿನ ಶೈಕ್ಷಣಿಕ ಕಲಿಕೆಗಳನ್ನು ಕೂಡ ಕಲಿತಾ ಹೋದೆ ರೇಖಿ ಅನ್ನೋದನ್ನು ನಾನು ಇವತ್ತಿನ ದಿವಸ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ರೇಖಿ ಅನ್ನೋದು ಏನು ಅಂತಂದರೆ ರೇ ಅಂದರೆ ಜಪಾನ್ ಭಾಷೆದಿದು ರೇ ಅಂದರೆ ಯೂನಿವರ್ಸಲ್ ಅಂತ ವಿಶ್ವ ಅಥವಾ ಬ್ರಹ್ಮಾಂಡ ಅಂತ ಕರೀತಾರೆ ಕೀ ಅಂದರೆ ಲೈಫ್ ಎನರ್ಜಿ ಅಥವಾ ಜೀವಶಕ್ತಿ ಪ್ರಾಣಶಕ್ತಿ ಅಂತ ನಾವು ಕರಿಬೋದು ಈಗೇನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಒಬ್ಬಳು ಮಹಿಳೆ ತನ್ನ ಎರಡು ಕೈಗಳಿಂದ ಆಕಾಶದ ಕಡೆಯಿಂದ ಎನರ್ಜಿ ಪಡಿತಿದ್ದಾಳೆ ಅದು ಒಂದು ಸಿಡಿಲಿಗೆ ಸಮವಾಗಿರುತ್ತೆ ಕೆಳಗಡೆ ಒಂದು ಸಿಂಹದ ಮೇಲೆ ಅವಳು ಕೂತಿದ್ದಾಳೆ ಅಂದರೆ ಅಷ್ಟು ಕಾಡಿನ ರಾಜ ಅಂತ ಹೇಳಲ್ವೋ ಆ ಥರ ಈ ಒಂದು ದಿವ್ಯ ಶಕ್ತಿ ಅತಿಯಾದಂತಹ ಶಕ್ತಿಯನ್ನು ಪಡೆದಿದೆ ಅದು 18,000 ವೋಲ್ಟೇಜ್ ಎನರ್ಜಿ ಆಗಿರುತ್ತೆ ಅದನ್ನು ನಾವು ಕಡಿಯೋದಕ್ಕೆ ನಾವೊಂದು ರೇಖಿ ಅಟ್ಯೂನ್ಮೆಂಟ್ ಅಂತ ಮಾಡಬೇಕಾಗುತ್ತೆ ಅದೆಲ್ಲ ಮುಂದೆ ಹೇಳ್ತೀನಿ ರೇಖಿ ಅನ್ನೋದು ಪರಬ್ರಹ್ಮ ಶಕ್ತಿ ಅಥವಾ ವಿಶ್ವಶಕ್ತಿ ಬ್ರಹ್ಮಾಂಡ ಶಕ್ತಿ ನಾವು ಕರೆದಾಗ ಒಂದು ಡ್ರಾಪ್ ಮೂಲಕದಲ್ಲಿ ಬರುತ್ತೆ ಅದನ್ನು ಕೂಡ ಈ ಚಿತ್ರದಲ್ಲಿ ಬಲಗಡೆ ನಾವು ತೋರಿಸ್ತಾ ಇದ್ದೀವಿ ಒಂದು ಸಣ್ಣದಾದಂಥ ಒಂದು ಡ್ರಾಪ್ ಅಂದರೆ ಒಂದು ಹನಿ ರೂಪದೊಳಗೆ ಅದು ನಮ್ಮನ್ನು ತಲುಪುತ್ತೆ ನಮ್ಮ ಕೈಗಳಲ್ಲಿ ಆಮೇಲೆ ನಮ್ಮ ಹಸ್ತಗಳಿಂದ ಆ ಬೆಳಕು ಹೊರಗಡೆ ಬರುತ್ತೆ ಅದರಿಂದ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳ ನಿವಾರಣೆ ಮಾಡ್ಕೊಳ್ತಾ ಜೊತೆಗೆ ಎಲ್ಲ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೊತ ಹೋಗ್ಬೋದು ಈ ಒಂದು ಉಸೂಯಿ ಶಿಕಿರಿಯೋ ಅಂತಲೂ ಕೂಡ ಇದನ್ನು ಕರೀತಾರೆ ಅಂದರೆ ಡಾಕ್ಟರ್ ಮಿಕಾವೋ ಉಸೂಯಿ ಅಂತ ಅನ್ನೋರು ಈ ಒಂದು ಕಾರ್ಯಕ್ರಮನ ನಮ್ಮ ಪ್ರಪಂಚಕ್ಕೆ ತಂದರು ಅವರು ಜಪಾನ್ ದೇಶದವರು ಉಸೂಯಿ ಸಿಸ್ಟಮ್ ಆಫ್ ನ್ಯಾಚುರಲ್ ಹೀಲಿಂಗ್ ಅಂತ ಅದು ಜಪಾನ್ ಭಾಷೆ ಉಸೂಯಿ ಶಿಕಿರಿಯೋ ಅಂದರೆ ಉಸೂಯಿ ನಿರ್ಮಿತ ಪ್ರಕೃತಿದತ್ತ ಚಿಕಿತ್ಸಾ ವಿಧಾನ ಅಂತ ಇದನ್ನು ಕರಿಬೋದು ನಾವು ಕನ್ನಡದಲ್ಲಿ ಡಾಕ್ಟರ್ ಮಿಕಾ ಉಸೂಯಿ ಅಂತ ಅನ್ನೋರು ಈಗಾಗಲೇ ನಾನು ಹೇಳೋದನ್ನೆಲ್ಲ ಅವರ ಒಂದು ರೇಖಿನ ಮರುಸ್ಥಾಪನೆ ಮಾಡಿದ್ರು ಮುಂಚೆನೂ ಇತ್ತು ಅದು ಕಳೆದೋಗ್ಬಿಟ್ಟಿತ್ತು ಅದನ್ನು ಮತ್ತೆ ವಾಪಸ್ ಕರ್ಕೊಂಬಂದವರು ತೊಗೊಂಡು ಬಂದವರು ನಮಗೆಲ್ಲ ತಲುಪಿಸಿದವರು ಡಾಕ್ಟರ್ ಮಿಕಾ ಉಸೂಯಿಯವರು ಅವರ ಮೊದಲನೇ ಶಿಷ್ಯರಾದಂತಹ ಡಾಕ್ಟರ್ ಚುಜಿರೋ ಹಯಾಶಿ ಅಂತ ಅನ್ನೋರ್ದು ಕೂಡ ಈ ಫೋಟೋ ನೋಡ್ತಾ ಇದೆ ಅದರ ಕೆಳಗಡೆ ಹವಾಯೋ ತಕಾತ ಅಂತ ಅನ್ನೋರು ಈ ಡಾಕ್ಟರ್ ಚುಜಿರೋ ಹಯಾಶಿಯವರ ಅಮೇರಿಕಾ ದೇಶದ ಒಬ್ಬರು ಮಹಿಳೆ ಅವರು ಕೂಡ ಇವರ ಶಿಷ್ಯರಾಗ್ತಾರೆ ಅವರ ಮೊಮ್ಮಗಳಾದಂತಹ ಡಾಕ್ಟರ್ ಲೀ ಫುರೋಮೋಟೋ ಅಂತ ಅನ್ನೋರು ಜೀವನ ಪೂರ್ತಿ ಈ ರೇಖಿಗೋಸ್ಕರ ಅವರ ಜೀವನನ ತ್ಯಾಗ ಮಾಡಿ 300 ದೇಶ ಸುತ್ತಿ ಇಡೀ ಪ್ರಪಂಚಕ್ಕೆ ಇದನ್ನು ಹರಡ್ತಾರೆ ಈಗ ಆ ರೇಖಿ ಅಂತ ಅನ್ನೋದು ನಾವು ಕೂಡ ಅವರಿಂದ ಪಡಿತಾ ಇದ್ದೀವಿ ಈ ರೇಖಿ ಅನ್ನೋದು ಏನು ಅಂತ ಅನ್ನೋದು ನಾವು ನೋಡಬೇಕು ಅಂತಂದರೆ ಒಬ್ಬ ಮನುಷ್ಯ ಕೇವಲ ದೇಹ ಅಲ್ಲ ಅವನ ಸುತ್ತಲೂ ಕೂಡ ಕಂಪನ ಶಕ್ತಿ ಇರುವಂತಹ ಬೆಳಕಿನ ಒಂದು ಪ್ರದೇಶ ಇದೆ ಆ ಬೆಳಕಿನ ಪ್ರದೇಶದೊಳಗೆ 7 ದೇಹಗಳಿದೆ ಆ 7 ದೇಹಗಳು ಕೂಡ ಕಂಪನ ದೇಹ ಅಥವಾ ವೈಬ್ರೇಟ್ರಿ ಬಾಡಿ ಅಂತ ಕರೀತಾರೆ ಒಂದು ಸೆಕೆಂಡಿಗೆ 1,00,000 ಸತಿ ಅದು 10,00,000 ಸತಿ ಅಲ್ಲಾಡುತ್ತೆ ಆದ್ದರಿಂದ ನಮ್ಮ ಕಣ್ಣುಗಳಿಗೆ ಗೋಚರ ಆಗೋಲ್ಲ ಇಂಥ ಒಂದು ಅದ್ಭುತವಾದಂತಹ ಈ ಒಂದು ಚೈತನ್ಯ ಶಕ್ತಿ ಆ ಒಂದು ನಮ್ಮ ಭೌತಿಕ ಶರೀರ ಏನಿದೆಯೋ ಅದರ ಚರ್ಮದ ಮೇಲೆ ತಗಲಿರುವಂತಹ ಒಂದು ನೀಲಿ ಬಣ್ಣದ ಒಂದು ಬೆಳಕಿನ ರೂಪದೊಳಗಿರುತ್ತೆ ಅದಕ್ಕೆ ರೇಖಿನ ನಾವು ತಲುಪಿಸ್ತೀವಿ ನಮಗೆ 7 ದೇಹ 7 ಚಕ್ರಗಳಿರುತ್ತೆ 7 ದೇಹ ಅನ್ನೋದು ಈಗಾಗಲೇ ಹೇಳಿದೆ ಆ 7 ಪದರಗಳಿರುವಂತಹ ಒಂದು ಬೆಳಕಿನ ಪ್ರದೇಶ ಅದಕ್ಕೆ ಔರ ಅಥವಾ ಪ್ರಭಾವಳಿ ಕಾಂತಿವಲಯ ತೇಜೋವಲಯ ಅಂತೆಲ್ಲ ಕರೀತಾರೆ
ಒಂದು ದೇವರ ಫೋಟೋ ನೋಡಿದ್ರೆ ಅದಕ್ಕೆ ಸುತ್ತನ ಒಂದು ಬೆಳಕನ್ನ ನಾವು ಫೋಟೋಗಳಲ್ಲಿ ನೋಡಬಹುದು ಆ ಬೆಳಕು ಪ್ರತಿಯೊಬ್ಬರಿಗೂ ಇರುತ್ತೆ ಆ ಬೆಳಕು ಜೀವ ಇರೋ ತನಕ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಒಂದು ಬೆಳಕಿನಲ್ಲಿ ಏಳು ದೇಹಗಳು ಇರುತ್ತೆ ಇದರ ಬಗ್ಗೆ ಎಲ್ಲ ಮುಂದೆ ಹೆಚ್ಚಾಗಿ ಹೇಳ್ತಾ ಇರ್ತೀನಿ ಇದರ ಜೊತೆಗೆ ಏಳು ಚಕ್ರಗಳು ಅಂತಂದ್ರೆ ಏಳು ಶಕ್ತಿ ಕೇಂದ್ರಗಳು ಇರುತ್ತೆ ನಮಗೆ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಅಂತ ನಮ್ಮ ಏಳು ದೇಹದ ಏಳು ಭಾಗಗಳಲ್ಲಿ ಇರುತ್ತೆ ಅದು ಒಂದೊಂದು ಶಕ್ತಿ ಕೇಂದ್ರಗಳು ಕೂಡ ಒಂದೊಂದು ದುಗ್ಧ ಗ್ರಂಥಿ ಅಥವಾ ಡಕ್ಲಸ್ ಗ್ಲ್ಯಾಂಡ್ಸ್ ಅಂತ ನಾವೇನ್ ಕರೀತೀವೋ ಅದರ ಜೊತೆಯಲ್ಲಿ ಇರುತ್ತೆ ಯಾಕೆಂದ್ರೆ ರೇಖಿ ಅನ್ನೋದೊಂದು ಭೌತಿಕ ಶಕ್ತಿ ಆಗಿರುತ್ತೆ ಅದು ನಮ್ಮ ದೇಹಕ್ಕೆ ಬಂದಾಗ ರಾಸಾಯನಿಕವಾಗಿ ಬದಲಾಗಬೇಕಾಗುತ್ತೆ ಆ ಒಂದು ರಾಸಾಯನಿಕ ಕ್ರಿಯೆ ಈ ಒಂದು ಶಕ್ತಿ ಕೇಂದ್ರಗಳು ನಮ್ಮ ಒಂದು ದೇಹಕ್ಕೆ ನಾಡಿಗಳಿಗೆ ಮತ್ತು ನರಗಳಿಗೆ ಕೊಟ್ಟು ಅದರಿಂದ ನಮ್ಮ ಒಂದು ದುಗ್ಧ ಗ್ರಂಥಿಗಳ ಮೂಲಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ಹಾರ್ಮೋನ್ ಅನ್ನು ರಕ್ತಕ್ಕೆ ಚೆಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯನ ತಲುಪಿಸ್ಕೊಡುತ್ತೆ ಇದನ್ನ ಬಾರ್ಬರಾ ಆನ್ ಬ್ರನೆನ್ ಅಂತ ಅನ್ನುವಂತಹ ಒಬ್ಬಳು ಮಹಿಳೆ ಅಮೆರಿಕಾ ದೇಶದವಳು 40 ವರ್ಷ ಸತತವಾಗಿ ತನ್ನ ಒಂದು ಎಲ್ಲ ಜೀವನನ ಅದಕ್ಕೆ ಮುಡಿಪಾಗಿಟ್ಟು ಕಂಡುಹಿಡಿದ್ಲು ಅದರೊಳಗಡೆ ಮನಸ್ಸಲ್ಲಿದೆ ಅಂತ ಕಂಡುಹಿಡಿಯೋಕೆ ಹೊರಟ್ಲು ಅದು ಆ ಮನಸ್ಸು ಅಂತ ಅನ್ನೋದು ನಮ್ಮ ಮೆದುಳಲ್ಲಿಲ್ಲ ನಮ್ಮ ದೇಹದ ನಾಲ್ಕನೇ ದೇಹ ಅಂದರೆ ಭೌತಿಕ ಶರೀರದ ನಂತರ ಇರುವಂತಹ ಏಳು ಆರು ಈ ಕಂಪನ ಶರೀರಗಳಲ್ಲಿ ನಾಲ್ಕನೇ ಶರೀರ ನಮಗೆ ಏನಿದೆಯೋ ಭೌತಿಕ ಶರೀರ ಎಥರಲ್ ಬಾಡಿ ಅಂದರೆ ಕಂಪನ ಶರೀರ ಎಮೋಷನಲ್ ಅಂತಂದರೆ ನಮ್ಮ ದೇಹದೊಳಗಡೆ ಉತ್ಪಾದನೆ ಆಗುವಂತಹ ನಮ್ಮ ಬೇರೆ ಬೇರೆ ಶಕ್ತಿಗಳು ಅದಾದ ಮೇಲೆ ನೆಕ್ಸ್ಟು ಬರೋದೇ ಮನಸ್ಸು ಆ ಮನಸ್ಸಿನ ಶರೀರ ಅಂತ ಏನಿದೆಯೋ ಆ ಮನಸ್ಸಿನ ಶರೀರಕ್ಕೂ ನಮಗೆ ಬರೋವಂಥ ಕಾಯಿಲೆಗಳಿಗೂ ತುಂಬ ಹತ್ರ ಹತ್ರ ಇದೆ ಸೈಕೋಸೊಮ್ಯಾಟಿಕ್ ಅಂತಾರೆ ಸೈಕ್ ಅಂದರೆ ಮನಸ್ಸು ಸೊಮ್ಯಾಟ ಅಂದರೆ ಬಾಡಿ ಅಂತ ಸೊ ಇದರಿಂದ ಮನಸ್ಸಿನಿಂದ ದೇಹಕ್ಕೆ ಕಷ್ಟಗಳು ಸಿಕ್ಕಾಪಟ್ಟೆ ರೋಗಗಳು ವರ್ಗಾವಣೆ ಆಗುತ್ತೆ ಹೊರಗಡೆ ನಮ್ಮ ದೇಹದ ಸುತ್ತು ಇರುವಂಥ ಬೆಳಕಿನೊಳಗೆ ಮೊದಲು ಕಾಯಿಲೆ ಬರುತ್ತೆ ನಂತರ ಒಂದೊಂದೇ ದೇಹನ ಜಂಪ್ ಆಗಿ ಆಗಿ ಕೊನೆಗೆ ನಮ್ಮ ಭೌತಿಕ ಶರೀರನ ಆ ಒಂದು ಕಾಯಿಲೆ ತಲುಪುತ್ತೆ ಇದಕ್ಕೆ ಎನರ್ಜಿ ಟ್ರಾನ್ಸ್ಫರ್ ಅಂತ ಕರೀತಾರೆ ಇಲ್ಲಿ ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಆದಮೇಲೆ ನಮಗೆ ನೆಗೆಟಿವ್ ಎನರ್ಜಿಯಿಂದಲೇ ರೋಗ ಬರೋದು ಸೊ ಈ ಏಳು ದೇಹಗಳು ಏಳು ಚಕ್ರಗಳು ನಿಮಗೆ ಕಾಣಿಸ್ತಾ ಇದೆ ಈ ಏಳು ಚಕ್ರಗಳು ಕೂಡ ಏಳು ಬಣ್ಣಗಳಿಂದ ಕೂಡಿದೆ ಏಳು ದೇಹಗಳು ಕೂಡ ಬಣ್ಣ ಬಣ್ಣದಿಂದ ಕೂಡಿದೆ ಈ ಏಳು ಚಕ್ರಗಳಲ್ಲಿ ವಯೊಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂತ ವಿಪ್ ಗಯಾರ್ ಅಂತ ನಾವೇನು ಕರಿತೀವೋ ಕಾಮನ ಬಿಲ್ಲು ಅಂತ ಅದೇ ಬಣ್ಣಗಳಿದೆ ಆ ದೃಷ್ಟಿಯಿಂದ ಏನು ಗೊತ್ತಾಗುತ್ತೆ ಅಂದರೆ ನಾವು ಕೂಡ ಪ್ರಕೃತಿಯಲ್ಲಿ ಒಂದು ಭಾಗ ಅಂತ ಗೊತ್ತಾಗುತ್ತೆ ಈ ಏಳು ಚಕ್ರಗಳು ಈ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾಕೆ ಅಂದರೆ ಅದರೊಳಗಡೆ ಬೇಕಾದಷ್ಟು ಎನರ್ಜಿ ಇರುತ್ತೆ ಶಕ್ತಿ ಇರುತ್ತೆ ಪ್ರಪಂಚದೊಳಗಡೆ ಯಾರೂ ಆ ಶಕ್ತಿನ ನಮ್ಗೆ ಕೊಡೋಕ್ಕಾಗಲ್ಲ ನಾವು ತಿನ್ನೋ ಆಹಾರದಿಂದ ಶಕ್ತಿ ಬರ್ತಾ ಇರಲ್ಲ ನಮ್ಮ ಜೊತೆಯಲ್ಲಿ ಈ ಬ್ರಹ್ಮಾಂಡ ಅಂತ ಏನಿರುತ್ತೆಯೋ ಅಲ್ಲಿಂದ ಬರೋವಂಥ ಶಕ್ತಿಯಾಗಿರುತ್ತೆ ನಮ್ಮ ಪ್ರಾಣಶಕ್ತಿಯಲ್ಲಿ ಈ ದೇಹದಲ್ಲಿ ಎಲ್ಲಿ ತನಕ ಉಸಿರಾಡ್ತೀವೋ ಅಲ್ಲಿ ತನಕ ಈ ಒಂದು ಏಳು ಚಕ್ರಗಳು ಕೂಡ ಇದು ಚಲನೆಯಲ್ಲಿರುತ್ತೆ ಚಾಲನೆ ಪಡ್ಕೊಂಡಿರುತ್ತೆ ಈ ಏಳು ಚಕ್ರಗಳು ಕೂಡ ನಮ್ಮ ದೇಹದೊಳಗಡೆ ಅತಿಯಾದಂಥ ಶಕ್ತಿನ ಒಂದೊಂದು ಅಂಗಾಂಗಕ್ಕೆ 14 ಅಂಗಾಂಗಕ್ಕೆ ತುಂಬ್ತಾ ಇರುತ್ತೆ ಈ ದುಗ್ಧ ಗ್ರಂಥಿ ಅಂತ ನಾನೇನು ಹೇಳಿದ್ನೋ ಎಂಡೋಕ್ರೈನ್ ಸಿಸ್ಟಮ್ ಅಂತ ಅದೆಲ್ಲದನ್ನೂ ಕೂಡ ಎಲ್ಲ ನರ್ವಸ್ ಸಿಸ್ಟಮು ಬ್ರೈನು ಸರ್ವೈಕಲ್ ಪ್ಲೆಕ್ಸಸ್ಸು ಕಾರ್ಡಿಯಾಕ್ ಪ್ಲಸಸ್ಸು ಸೋಲಾರ್ ಪ್ಲೆಕ್ಸು ಪೆಲ್ವಿಕ್ ಪ್ಲೆಕ್ಸು ಸಯಾಟಿಕ್ ಪ್ಲೆಕ್ಸ್ ಅಂತ ಈ ಥರ ಎಲ್ಲ ನರಗಳ ಕಂತೆಗಳಿರುತ್ತೆ ಅದು ಒಂದೊಂದು ಅಂಗಾಂಗಗಳಿಗೆ ಸೇರಿರುತ್ತೆ ಒಂದೊಂದು ಈಗಾಗಲೇ ಹೇಳಿದಾಗೆ ದುಗ್ಧ ಗ್ರಂಥಿ ಒಳಗಡೆ ಪೀನಿಯಲ್ ಥೈರಾಯ್ಡ್ ಥೈಮಸ್ ಪ್ಯಾಂಕ್ರಿಯಾಸ್ ಗೋನಾಡ್ಸ್ ಅಡ್ರಿನಲ್ಸ್ ಅಂತ ನಮಗೇನು ಏಳು ದುಗ್ಧ ಗ್ರಂಥಿ ಇದೆ ಆ ದುಗ್ಧ ಗ್ರಂಥಿಗೆ ಇದು ಶಕ್ತಿ ತುಂಬಿ ಆ ದುಗ್ಧ ಗ್ರಂಥಿ ಮೂಲಕ ರಾಸಾಯನಿಕಗಳನ್ನು ಚೋದಕಗಳನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹಕ್ಕೆ ರಕ್ತಕ್ಕೆ ಚೆಲ್ಲಿ ನಮಗೆ ಕಾಯಿಲೆನ ವಾಸಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಇದರ ಜೊತೆಗೆ ಇದಕ್ಕೆ ಮೇಜರ್ ಚಕ್ರಾಸ್ ಅಂತ ಕರೀತಾರೆ ಏಳು ಚಕ್ರಗಳು ನಾನೀಗ ಹೇಳಿದ್ದು ಶಕ್ತಿ ಕೇಂದ್ರಗಳು ಎನರ್ಜಿ ಸೆಂಟರ್ಸ್ ಅಂತಾರೆ ಇಂಗ್ಲೀಷಲ್ಲಿ ಇದರ ಜೊತೆಗೆ 21 ಕಿರಿಚಕ್ರಗಳು ಅಥವಾ ಮೈನರ್ ಚಕ್ರಾಸ್ ಅಂತ ಕರೀತಾರೆ ಅದು ಪ್ರತಿಯೊಂದು ಅಂಗಾಂಗಗಳಲ್ಲಿ ಇರಬಹುದು ಜೊತೆಗೆ ಬೇರೆ ಹಸ್ತಗಳಲ್ಲಿರುತ್ತೆ ಪಾದಗಳಲ್ಲಿರುತ್ತೆ ಈ ಥರ ನಮ್ಮ ದೇಹದೊಳಗಿರುವಂತಹ ಗುಪ್ತ ಅಂಗಗಳಲ್ಲೂ ಕೂಡ ಇದು ಇರುತ್ತೆ ಎಲ್ಲಿ ಈ ಕಿರಿಚಕ್ರ ಇರುತ್ತೋ ಆ ಜಾಗ ಮುಟ್ಟಿದ್ರೆ ನಮಗೆಲ್ಲ ಕಚ್ಗುಳ್ಳಿ ಇಟ್ಟಂಗಾಗುತ್ತೆ ನಮಗೆ ನಮೆ ಆಗುತ್ತೆ ಆ ಜಾಗದೊಳಗಡೆ ಏನೋ ಒಂದು ಹೊಸ ಥರ ನಮಗೆ ಇಮೋಷನ್ಸ್ ಕ್ರಿಯೇಟ್ ಆಗುತ್ತೆ ನಾನಾಗಲೇ ಹೇಳಿದೆ ನಮ್ಮ ಸುತ್ತ ಒಂದು ಪ್ರಭಾವಳಿ ಇದೆ ಕಾಂತಿವಲಯ ಇದೆ ಬೆಳಕಿನ ಪ್ರದೇಶ ಇದೆ ಇದಕ್ಕೆ ಔರಾ ಅಂತ ಕರೀತಾರೆ
ಕಿರ್ಲಿಯನ್ ಅನ್ನೋ ರಷ್ಯಾ ದೇಶದ ಒಬ್ಬ ವಿಜ್ಞಾನಿ ಫೋಟೋ ತೆಗೆಯಕ್ಕೆ ಹೋದಾಗ ಚಾನಿಕ್ಕಾಗಿ ಅವನು ಒಂದು ಫೋಟೋ ತೆಗೆದ ಅದರೊಳಗೆ ತಪ್ಪಾಗಿ ರಾಸಾಯನಿಕಗಳನ್ನು ತಗೊಂಡಿದ್ದ ಸಿಲ್ವರ್ ನೈಟ್ರೇಟ್ ತಗೊಳ್ಳೋ ಬದಲು ಬೇರೆ ತಗೊಂಡ್ಬಿಟ್ಟಿದ್ದ ಹಾಗಾಗಿ ಅವನು ಬರೀ ದೇಹದ ಫೋಟೋ ತೆಗೆಯುವ ಬದಲು ಜೊತೆಗೆ ಅವರ ಫೋಟೋನ ತೆಗೆಯಕ್ಕೆ ಶುರು ಮಾಡಿದ ಹೀಗೆ ಈ ಪ್ರಪಂಚಕ್ಕೆ ಇದ್ದಕ್ಕಿದ್ದಾಗೆ ಈ ಅವರ ಅನ್ನೋದು ಏನು ಅನ್ನೋದನ್ನ ಬೆಳಕಿಗೆ ಬಂತು ಸೋ ಈ ತರ ಆವತ್ತಿಂದ ಅವರ ರೀಡಿಂಗ್ ಅಂತ ಅನ್ನೋದು ಒಂದು ದೊಡ್ಡ ವಿಜ್ಞಾನ ಆಗಿದೆ ನೋಡಿ ಇವತ್ತಿನ ದಿವಸ ನೋಡಿ ನಾನೇನು ತೋರಿಸ್ತಾ ಇದ್ದೀನಿ ನಮ್ಮ ಸುತ್ತನ ಈ ಬೆಳಕೇನ ಇರುತ್ತೋ ಆ ಬೆಳಕು ಬದಲಾವಣೆ ಆಗ್ತಾನೇ ಇರುತ್ತೆ ಪ್ರತಿ ಸೆಕೆಂಡಿಗೆ ನಾವು ಈ ಭಾವನೆಗಳ ಬದಲಾವಣೆ ಮಾಡ್ಕೊಂಡಂಗೆ ಈ ಒಂದು ದೇಹದ ಸುತ್ತಿರುವಂತ ಬೆಳಕು ಬೇರೆ ಬೇರೆ ಕಲರ್ಗಳನ್ನು ತಗೊಳ್ತಾ ಇರುತ್ತೆ ಉದಾಹರಣೆಗೆ ಹಸುವು ಅಂತಂದಾಗ ಹಳದಿ ಬಣ್ಣ ಡಾಕ್ಟರ್ ಅಂತಂದಾಗ ಹಸಿರು ಬಣ್ಣ ಶಾಂತಿ ಅಂದಾಗ ನೀಲಿ ಬಣ್ಣ ಒಬ್ಬರ ಮೇಲೆ ದ್ವೇಷ ಅಂದಾಗ ಕೆಂಪು ಬಣ್ಣ ಹೀಗೆ ತರಾವರಿ ಬಣ್ಣಗಳಾಗುತ್ತೆ ಗೋಲ್ಡನ್ ಲೈಟ್ ಅಂತಂದರೆ ಆಧ್ಯಾತ್ಮದ ಬಣ್ಣ ಬಿಳಿ ಬಣ್ಣ ಅನ್ನೋದು ಪ್ರಕೃತಿ ಬಣ್ಣ ಈ ತರ ಈ ಬಣ್ಣಗಳು ಬದಲಾಗ್ತಾ ಇರುತ್ತೆ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಸಣ್ಣದಂತ ಕ್ರಿಮಿಕೀಟಕ್ಕೂ ಕೂಡ ಈ ಬೆಳಕಿರುತ್ತೆ ಈ ಔರ ಅಂತ ಅನ್ನೋದು ಔರ ಇಮೇಜಿಂಗ್ ಅಂತಾನೂ ಒಂದು ದೊಡ್ಡ ಕಲೆಯಾಗಿ ಇವತ್ತಿನ ದಿವಸ ಅದರಿಂದ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ನಮ್ಮ ಕೈನ ನಾವು ಕಿರ್ಲಿಯನ್ ಫೋಟೋಗ್ರಫಿಯಲ್ಲಿ ಫೋಟೋ ತೆಗೆದ್ರೆ ಈ ಥರ ಬೆಳಕಿರೋದು ನಮಗೆ ಗಮನಕ್ಕೆ ಬರುತ್ತೆ ನಾವು ಯಾವಾಗ ಈ ರೇಖೆ ಅಂತ ಅನ್ನೋದನ್ನು ನಾವು ಕರಿಬೇಕಾಗುತ್ತೆ ಆ ರೇಖೆ ಅನ್ನೋದು ಬಹಳ ಶಕ್ತಿಯುತವಾದಂತಹ ಎನರ್ಜಿ ಆ ಎನರ್ಜಿನ ನಾವು ಸುಮ್ಮನೆ ಕರೆದ್ರೆ ಬರೋಲ್ಲ ಬಂದರೂ ನಮ್ಮ ದೇಹದೊಳಗಡೆ ಅದು ನಿಲ್ಲೋಲ್ಲ ಉದುರೋಗುತ್ತೆ ಅದಕ್ಕೋಸ್ಕರ ಒಬ್ಬ ರೇಖೆ ಮಾಸ್ಟ್ರ್ ಮೂಲಕ ಒಂದು ಡಾಕ್ಟರ್ ಮಿಕಾ ಉಸುಯಿ ಅವರು ಹೇಳಿಕೊಟ್ಟಿರುವಂತಹ ಒಂದು ದೀಕ್ಷಾ ಪದ್ಧತಿ ಇದೆ ಅಟ್ಯೂನ್ಮೆಂಟ್ ಅಂತಾರೆ ಅಟ್ಯೂನ್ಮೆಂಟ್ ಅಂದರೆ ಏನು ಅಂದರೆ ಟ್ಯೂನಿಂಗ್ ದಿ ಎನರ್ಜಿ ಟು ಅವರ್ ಬಾಡಿ ಎಂಟಿಟಿ ಅಂತ ಟ್ಯೂನಿಂಗ್ ಅಂದರೆ ಏನು 18,000 volt ಇರುತ್ತೆ ಆ ಒಂದು ಎನರ್ಜಿ ಈಗೇನು ಡ್ರಾಪ್ ರೂಪದೊಳಗಡೆ ನಮ್ಮ ಹತ್ರ ಬರ್ತಾ ಇದೆ ಅದನ್ನು ಕರೆದಾಗ 18,000 voltಲ್ಲಿ ಬರುತ್ತೆ ನಾವು 250 voltಗೆ ಸುಟ್ಟೋಗ್ತೀವಿ ಆದರೆ ಇದು 18,000 voltಿಂದ ನಾವು ಹೆಂಗೆ ತಡ್ಕೊಳ್ಳೋದು ಅದಕ್ಕೋಸ್ಕರ ಸಹಸ್ರಾರು ಚಕ್ರ ಅಂತ ನಾನೇನು ಹೇಳಿದ್ನೋ ಆ ಎನರ್ಜಿ ಸೆಂಟರ್ಸ್ ಮೂಲಕ ನಮ್ಮ ದೇಹಕ್ಕೆ ಇದು ಎಂಟರ್ ಆಗುತ್ತೆ ಆಗ ಅದು ನಮ್ಮ ಭೌತಿಕ ಶರೀರ ಅಥವಾ ಫಿಸಿಕಲ್ ಬಾಡಿಗೆ ತಗಲಲ್ಲ ಪಕ್ಕದಲ್ಲಿರುವಂತಹ ನೀಲಿ ಬಣ್ಣದ ಎನರ್ಜಿ ಬಾಡಿ ಆ ಒಂದು ಎಥರಲ್ ಬಾಡಿಗೆ ಅದು ತಲುಪುತ್ತೆ ಅದರ ಮೂಲಕ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿ ಸಿಗುತ್ತೆ ಅಂದರೆ ಎನರ್ಜಿ ರೂಪದೊಳಗಡೆ ಶಕ್ತಿ ತುಂಬುತ್ತೆ ನಾವೇನು ಆಹಾರ ತಿಂತೀವೋ ನಾವೇನೇನು ಮಾಡ್ಕೋತೀವೋ ಅದೆಲ್ಲ ಎನರ್ಜಿ ರೂಪದಲ್ಲೇ ಆಗಿ ಕೆಟಯಾನ್ ಅನಯಾನ್ ಅಂತ ಹೇಳ್ಬಿಟ್ಟು ಎರಡಾಗಿ ಇನ್ನಂಡ್ ಯಾಂಗ್ ಅಂತ ಹೇಳ್ಬಿಟ್ಟು ಚೈನಾ ದೇಶದವ್ರು ಹೇಳೋ ಹಾಗೆ ಅದು ಎರಡು ಧನು ಮತ್ತು ಧ್ರುವ ಅಂತ ಎರಡು ಪೋಲ್ಸ್ ಆಗುತ್ತೆ ಆ ಎರಡು ಪೋಲ್ಸಲ್ಲಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಪೋಲ್ಸ್ ಥರ ನಮ್ಮ ದೇಹ ಕೆಲಸ ಮಾಡುತ್ತೆ ಇದನ್ನೇ ನಮ್ಮ ಪುರಾಣದಲ್ಲಿ ಶಿವಶಕ್ತಿ ಅಂತ ಹೇಳ್ತಾರೆ ಆ ಶಿವಶಕ್ತಿ ನಮ್ಮ ದೇಹದಲ್ಲೂ ಇದೆ ಈ ಎನರ್ಜಿ ನಮ್ಮ ದೇಹಕ್ಕೆ ನಾವು ಕರೆದಾಗ ಒಬ್ಬರಿಗೆ ಯಾರು ಅಟ್ಯೂನ್ಮೆಂಟ್ ಮಾಡಿಸ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಇದು ಹರಿಯುತ್ತೆ ಅಂಥ ಒಂದು ಶಕ್ತಿ ಇದಕ್ಕಿದೆ ನಾವು ಯಾವಾಗ ಅಟ್ಯೂನ್ಮೆಂಟ್ ಮಾಡಿಸ್ಕೋತೀವೋ ಆಗ ನಮ್ಮ ದೇಹಕ್ಕೆ ಆ ಒಂದು ಶಕ್ತಿ ಸಹಸ್ರಾರ ಚಕ್ರದಿಂದ ಒಳಗಡೆ ಹೋಗಿ ಆಗ್ನ ಚಕ್ರಕ್ಕೆ ಹೋಗಿ ಕತ್ತು ಭಾಗದಲ್ಲಿರುವಂಥ ವಿಶುದ್ಧ ಚಕ್ರಕ್ಕೆ ಹೋಗಿ ಹಾರ್ಟ್ ಜಾಗದಲ್ಲಿರುವಂತಹ ಅನಾಹತ ಚಕ್ರದ ಮೂಲಕ ನಮ್ಮ ಎರಡು ಕೈಗಳಿಗೆ ಆ ಶಕ್ತಿ ಹೊರಹೊಮ್ಮತ್ತೆ ಆ ಹೊರಹೊಮ್ಮಿದ ಶಕ್ತಿನ ನಾವು ಥರ್ಡ್ ಐ ಅಂತಂದರೆ ನಮ್ಮ ದಿವ್ಯ ಕಣ್ಣುಗಳಿಂದ ನೋಡಿದ್ರೆ ಅದೊಂದು ಬೆಳಕಿನ ರೂಪದಲ್ಲಿ ಕಾಣುತ್ತೆ ಅದನ್ನೆಲ್ಲ ಥರ್ಡ್ ಐ ಮಾಸ್ಟರ್ಸ್ ಮಾತ್ರ ನೋಡೋಕ್ಕಾಗುತ್ತೆ ಯಾರು ಧ್ಯಾನ ಮಾಡ್ತಾರೋ ಅಂಥವ್ರಿಗೆ ಸಿಗುತ್ತೆ ಎಲ್ಲರಿಗೂ ಕೂಡ ಬರಿಗಣ್ಣು ಕಾಣಲ್ಲ ಅಂಥದ್ದನ್ನು ನಾವು ದೈವಶಕ್ತಿ ಅಂತಲೂ ಕರಿತೀವಿ ಅಥವಾ ಇದನ್ನು ನಾವು ಪ್ರಾಣಶಕ್ತಿ ಅಂತಲೂ ಕರಿತೀವಿ ನಾವು ಕರೆದಾಗ ನಮ್ಮ ಬರೀ ಹಸ್ತದಲ್ಲಿ ಒಂದು ಚಕ್ರ ಇರುತ್ತೆ ಆ ಹಸ್ತದ ಚಕ್ರದ ಮಧ್ಯಭಾಗದೊಳಗಿರೋದು ಇದಕ್ಕೆ ಪಾಮ್ ಚಕ್ರ ಅಂತ ಕರೀತಾರೆ ಈಗಾಗಲೇ ಹೇಳಿದೆ 21 ಮಿನಿ ಚಕ್ರ ಇರುತ್ತೆ ಅಂತ ಅಂತಹ ಮಿನಿ ಚಕ್ರ ಇದು ಇದ್ರ ಜೊತೆಗೆ ಬೆರಳಿನ ತುದಿಗಳೇನಿದೆಯೋ ಅಲ್ಲೂ ಕೂಡ ಚಕ್ರ ಇರುತ್ತೆ ಆ ಬೆರಳಿನ ತುದಿಯಲ್ಲಿರುವಂಥ ಚಕ್ರಗಳಿಗೆ ಮಿನಿ ಚಕ್ರ ಅಂತ ಕರೀತಾರೆ ಇದು ಮೈನರ್ ಚಕ್ರ ಆದರೆ ಇದು ಮಿನಿ ಚಕ್ರ ಆಗುತ್ತೆ ಅಲ್ಲೂ ಕೂಡ ಎನರ್ಜಿ ಹೊರಗೆ ಬರುತ್ತೆ ನಾವು ಯಾವಾಗ ರೈಕಿನ ಕರೆದುಬಿಟ್ಟು ಅದನ್ನು ನಾವು ಇನ್ನೊಬ್ಬರಿಗೆ ಅಥವಾ ನಮಗೇನೆ ಅದನ್ನು ವರ್ಗಾವಣೆ ಮಾಡ್ಕೋತೀವೋ ಆಗ ಅದು ಶಕ್ತಿ ರೂಪದೊಳಗಡೆ ನೀಲಿ ಬಣ್ಣದ ಅಥವಾ ನೆರಳೆ ಬಣ್ಣದ ಬೆಳಕಿನ ರೂಪದೊಳಗೆ ನಮ್ಮ ಕೈಯಿಂದ ಹೊರಡುತ್ತೆ ಅದು ನಮ್ಮ ಚಕ್ರಗಳಿಗೆ ಹೋಗಿ ನಮ್ಮ 7 ದೇಹಗಳಿಗೂ ಹಂಚೋಗುತ್ತೆ ಹಂಚೋಗಿ ನಮ್ಮ ದೇಹದಲ್ಲಿರುವಂಥ ಕಾಯಿಲೆಗಳು ಕಷ್ಟಗಳು ನಮ್ಮ ಸಮಸ್ಯೆಗಳು ಹೆಜ್ಜೆಗೂ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ರೇಖಿ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಬೋದು ಈ ಒಂದು ಡಾಕ್ಟರ್ ಮಿಕಾ ಉಸುಯಿಯವರು ಏನು ಹೇಳ್ಕೊಟ್ರೋ ರೇಖಿ ಪರಂಪರೆ ಅಂತ ಅವರಿಂದ ಶುರು ಆಯಿತು ಅಲ್ಲಿಂದ ಶುರು ಆಗಿದ್ದು ಚುಜುರು ಹಯಾಶಿ ಅಂತ ಆಗಲೇ ಹೇಳಿದೆ ಅವರ ಮೊದಲನೇ ಶಿಷ್ಯರು ಅವರ ಶಿಷ್ಯರಾದಂಥ ಹವಾಯಿ ತಕಾತ ಅವರ ಮೊಮ್ಮಗಳು ಅಥವಾ ಶಿಷ್ಯರಾದಂಥ ಫಿಲಿಸ್ಲಿ ಫುರೋಮೋಟೋ ಅನ್ನೋರು ಹೀಗೆ ಒಂದು ಪರಂಪರೆ ಶುರುವಾಗುತ್ತೆ
ಆ ತರ ಶುರುವಾಗಿದ್ದ ಪರಂಪರೆ ನಿಧಾನಕ್ಕೆ ಇಡೀ ಪ್ರಪಂಚಕ್ಕೆ ಹರಡುತ್ತೆ ಆ ತರ ಹರಡಿಕೊಂಡು ಇವತ್ತಿನ ಕೋಟ್ಯಾಂತರ ಜನ ರೈಕಿಯ ಒಂದು ಪರಂಪರೆಯಲ್ಲಿ ಇದ್ದಾರೆ ನನ್ನ ಗುರುಗಳಾದಂತ ಡಾಕ್ಟರ್ ಮಧುಸೂದನ್ ಅಂತ ಅವರು ನಮ್ಮನ ರೈಕಿ ಗುರುಗಳು ಅವರಿಂದ ನಾನು ದೀಕ್ಷೆ ಪಡೆದಿರೋದ್ರಿಂದ ನಾನು ಅವರ ಪರಂಪರೆಯಲ್ಲಿ ಅವರ ಕೆಳಗೆ ಇರ್ತೀನಿ ಹೀಗೆ ನನ್ನ ಹತ್ರ ಕಲ್ತವರು ನನ್ನ ಕೆಳಗೆ ಬರ್ತಾರೆ ನನ್ನ ಹತ್ರ ಯಾರು ಮಾಸ್ಟರ್ಶಿಪ್ ಕಲಿತಾರೋ ಅವರು ಕೂಡ ಇದನ್ನ ದೀಕ್ಷೆ ಕೊಡುವರಾಗಿರ್ತಾರೆ ಆಗ ಅವರ ಕೆಳಗೆ ಯಾರು ಬರ್ತಾರೋ ಅವರೆಲ್ಲರನ್ನು ಈ ಪರಂಪರೆಯಲ್ಲಿ ಅವರ ಹೆಸರು ಕೆಳಗಡೆ ಬರ್ತಾ ಹೋಗ್ತಾರೆ ಇದೆ ಒಂದು ವಿಧಾನ ಈಗ ರೈಕಿ ಅನ್ನುವಂತಹ ಒಂದು ದಿವ್ಯ ಶಕ್ತಿಯ ಹಿನ್ನೆಲೆ ಏನು ಅಂತ ನೋಡೋಣ ಈ ಶಬ್ದ ಜಪಾನ್ ದೇಶದಿಂದ ಬಂದಿದೆ ಅಂತ ನಾನು ಆಗಲೇ ಹೇಳಿದೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಅಂತ ಇದರೊಳಗೆ ಇರುವಂತ ಒಂದು ವಿಶೇಷ ಏನು ಅಂದ್ರೆ ಇದೊಂದು ಬರಿ ಎನರ್ಜಿ ಅಂದ್ರೆ ಒಂದು ಎಲೆಕ್ಟ್ರಿಸಿಟಿ ತರ ಏನೋ ಒಂದು ಎನರ್ಜಿ ಅಲ್ಲ ಇದಕ್ಕೆ ಜೀವ ಇದೆ ಪ್ರಾಣ ಇದೆ ನಾ ಮಾಡ್ತಿರೋ ಸರಿನಾ ತಪ್ಪಾನೋ ಅರಿವಿದೆ ಅದಕ್ಕೆ ಬೇಕಾಗಿರುವಂತ ಕಷ್ಟಕೋಟೆಗಳನ್ನು ನಿವಾರಿಸುವ ಶಕ್ತಿ ಇದೆ ಅದು ಏನು ಬೇಕಾದರೂ ಮಾಡುತ್ತೆ ಅದಕ್ಕೆ ನೀ ಹೋಗು ಅಂತಂದ್ರೆ ಬೇಕಿದ್ರೆ ಹೋಗುತ್ತೆ ಬೇಡಿದ್ರೆ ಹೋಗಲ್ಲ ಹರಿ ಅಂದ್ರೆ ನನಗೆ ಬೇಕಿದ್ರೆ ಹರಿಯುತ್ತೆ ಹೇಳ್ತಾರೆ ಇಲ್ವೇ ಇಲ್ಲ ಇದರ ಅರ್ಥ ಏನು ಅಂತ ಕೇಳಿದ್ರೆ ರೇಖಿ ಅನ್ನೋದನ್ನು ನಾವು ಪಡ್ಕೊಂಡು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದೇ ಹೊರತು ನಾವು ರೇಖಿಯನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಆ ನಿಯಂತ್ರಣ ಯಾಕೆಂದ್ರೆ ಅದು ಪರಬ್ರಹ್ಮ ಶಕ್ತಿ ಪ್ರಕೃತಿಗೆ ಬಹಳ ಹತ್ತಿರವಾದ್ದು ಅದಕ್ಕೆ ಪ್ರಕೃತಿ ಹೆಂಗೆ ನಡೆಸುತ್ತೋ ಹಾಗೆ ನಾವು ಅದರಲ್ಲಿ ಲಾಭ ಪಡ್ಕೋಬೇಕಾಗತ್ತೆ ಸೊ ಇದು ರೇ ಅಂತ ಅನ್ನೋದು ಬ್ರಹ್ಮಾಂಡ ಕೀ ಅಂದರೆ ಜೀವಶಕ್ತಿ ಇದಕ್ಕೆ ಹೆಸರೇನು ಜೀವಶಕ್ತಿ ಇದಕ್ಕೆ ಲೈಫ್ ಫೋರ್ಸ್ ಅಂತ ಕರೀತಾರೆ ಇದನ್ನು ನಮ್ಮ ದೈವಿಕ ಕ್ರಿಯೆಗೆ ರೇಖಿ ಅಂತ ಕರೀತಾರೆ ಇದನ್ನು ನಾವು ಹಸ್ತಗಳ ಮೂಲಕ ನಾವು ಪಡ್ಕೊಳ್ತೀವಿ ಇದನ್ನು ನಾವು ಕಾಯಿಲೆ ಗುಣಪಡಿಸೋದಕ್ಕೆ ಇದನ್ನು ಉಪಯೋಗ ಮಾಡ್ಕೊಳ್ತೀವಿ ಇದೊಂದು ಪವಿತ್ರವಾದಂತಹ ಚಿಕಿತ್ಸಾ ಪದ್ಧತಿ ದಿಸ್ ಈಸ್ ಕಾಲ್ಡ್ ಎ ಸೀಕ್ರೆಟ್ ಆ್ಯಂಡ್ ಸೇಕ್ರೆಡ್ ಮೆಥಡ್ ಆಫ್ ಹೀಲಿಂಗ್ ಅಂತ ಕರೀತಾರೆ ಇದು ಸಾವಿರಾರು ವರ್ಷಗಳಷ್ಟು ಹಳೆಯದು ಇದನ್ನು ಫಸ್ಟ್ ಉಪಯೋಗ ಮಾಡಿಕೊಂಡವರು ಯಾರು ಅಂತ ಕೇಳಿದ್ರೆ ಟಿಬೆಟ್ ದೇಶದವರು ಬುದ್ಧನ ಕಾಲದಲ್ಲಿದ್ದರು ಟಿಬೆಟಿನ ಬೌದ್ಧ ಸನ್ಯಾಸಿಗಳು ಇದನ್ನು ಉಪಯೋಗ ಮಾಡ್ಕೊಳ್ತಿದ್ರು ಅಂತ ನಮ್ಮ ಪುರಾಣ ಹೇಳುತ್ತೆ ಈ ರೇಖಿನ ಜಪಾನ್ ದೇಶದ ಸನ್ಯಾಸಿ ಆದಂತಹ ಡಾಕ್ಟರ್ ಮಿಕಾ ಉಸುಯಿ ಅವರು ಪುನಃ ಆವಿಷ್ಕಾರ ಮಾಡಿದ್ರು ಇದು ಮುಂಚೆ ಇತ್ತು ಅದು ಕಳೆದೋಗ್ಬಿಟ್ಟಿತ್ತು ಯಾಕೆಂದರೆ ನಾವು ದುರುಪಯೋಗ ಮಾಡ್ಕೊಂಡಿದ್ವಿ ಮನುಷ್ಯರು ಕಳ್ಕೊಂಡಿದ್ದಂತಹ ಒಂದು ದಿವ್ಯ ಶಕ್ತಿನ ಮತ್ತೆ ಈ ಪ್ರಪಂಚಕ್ಕೆ ಮತ್ತೆ ತಂದು ನಮಗೆಲ್ಲ ಒದಗಿಸಿದವರು ಅಂದರೆ ಡಾಕ್ಟರ್ ಮಿಕಾ ಉಸುಯಿ ಅವರು ಅದಕ್ಕೋಸ್ಕರ ಪಾರಂಪರಿಕ ರೇಖೆ ಪದ್ಧತಿ ಅಂತ ಇದಕ್ಕೆ ಹೆಸರು ಜಪಾನ್ ದೇಶದೊಳಗಡೆ ಇದಕ್ಕೆ ಏನೇನು ಹೆಸರು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕ ಜ್ಞಾನ ದೈವ ಪ್ರಜ್ಞೆ ಈ ಥರ ಈ ಕಾಯಿಲೆನ ಗುಣಪಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿರುವಂತಹ ಒಂದು ದೈವ ಶಕ್ತಿ ಅಂತ ಕೂಡ ಕರೀತಾರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಿದೆ ಆ ಭಾಷೆಗೆ ತಕ್ಕಂಗೆ ಅಲ್ಲಿ ಅದನ್ನು ಏನು ಹೇಳ್ತಾರೆ ತಕಾತಾರ ಅವರು ಹೇಳ್ತಾರೆ ಇದನ್ನು ದೈವಶಕ್ತಿ ಕಾಸ್ಮಿಕ್ ಕಿರಣ ಜೀವಶಕ್ತಿ ಅಂತ ಅವರು ಅಮೆರಿಕಾ ದೇಶದವರು ಆದರೆ ರೇಡಿಯಾನಿಕ್ ತರಂಗ ಅಂತ ರಷ್ಯಾ ದೇಶದವ್ರು ಹೇಳ್ತಾರೆ ಎಥರಿಕ್ ತರಂಗ ಅಂತ ಯುರೋಪ್ನವ್ರು ಹೇಳ್ತಾರೆ ಪ್ರಜ್ಞೆ ಮಣ ಈ ಥರ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ ನಮ್ಮ ದೇಶದಲ್ಲಿ ಇದನ್ನು ಪ್ರಾಣಶಕ್ತಿ ಅಂತ ಕರೀತಾರೆ ಜೀವಶಕ್ತಿ ಅಂತ ಕರೀತಾರೆ ಪ್ರಜ್ಞಾಶಕ್ತಿ ಅಂತಲೂ ಕರೀತಾರೆ ರೇಖಿ ಮೂಲ ಹಲವಾರು ವರ್ಷಗಳ ಹಿಂದೆಯೇ ಟಿಬೆಟ್ನವರು ಗೊತ್ತಿತ್ತು ಅಂತ ಹೇಳಿದೆ ಇಲ್ಲೇನು ಅಂದರೆ ಈ ಶಕ್ತಿಯನ್ನು ಮನಸ್ಸಿನ ಕಾಯಿಲೆಗಳನ್ನು ಗುಣಪಡಿಸೋಕ್ಕೋಸ್ಕರ ವ್ಯಕ್ತಿಗತವಾಗಿ ಬೆಳವಣಿಗೆಗೋಸ್ಕರ ಯೂಸ್ ಮಾಡ್ಬೋದು ಆಮೇಲೆ ಬದಲಾವಣೆ ಒಬ್ಬ ಮನುಷ್ಯನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅವನಲ್ಲಿ ತಪ್ಪುಗಳಿದೆ ಅವನಲ್ಲಿ ತುಂಬ ಕೆಟ್ಟ ಬುದ್ಧಿ ಇದೆ ಅಂದರೆ ಬದಲಾವಣೆ ಮಾಡ್ಬೋದು ಕೊನೆಗೆ ಆತ್ಮಜ್ಞಾನ ನಮಗೆ ಆಧ್ಯಾತ್ಮಿಕವಾಗಿ ಬೆಳೆದು ನಾವು ಮುಕ್ತಿ ಪಡೆಯೋಕ್ಕೆ ಈ ಒಂದು ಜ್ಞಾನ ಪಡ್ಕೋಬೋದು ಈ ವಿಶ್ವ ಪ್ರಾಣಶಕ್ತಿ ಅಂತ ಏನಿದೆಯೋ ಅದನ್ನು ಸನ್ಯಾಸಿಗಳು ಈ ಟಿಬೆಟ್ನವರು ಇವತ್ತು ಕೂಡ ಪರಿಣಿತರಾಗಿರೋಳಿಗೆ ಈ ವಿಧಾನನ ಶಿಸ್ತುಬದ್ಧ ವಿಧಾನದೊಳಗೆ ಅರ್ಹರಾದವ್ರಿಗೆ ಮಾತ್ರ ಇದನ್ನು ಹೇಳ್ಕೊಡೋಕ್ಕಾಗತ್ತೆ ಯಾವ ಕಾರಣಕ್ಕೂ ಯಾರಿಗೋ ಇದನ್ನು ಕಲಿಸಿದ್ರೆ ಆ ಒಂದು ದಿವ್ಯ ಶಕ್ತಿಗೆ ಅವಮಾನ ಮಾಡ್ದಂಗಾಗತ್ತೆ ಅಂತ ನಾವು ಅದನ್ನು ತುಂಬ ಜೋಪಾನಕ್ಕೆ ಯಾರು ತುಂಬ ಶ್ರದ್ಧೆಯಿಂದ ಕಲಿಯೋಗಿ ಬರ್ತಾರೋ ಅಂಥ ಶಿಷ್ಯರನ್ನ ಆರಿಸ್ಕೊಂಡು ಕಲಿಸ್ಲಾಗುತ್ತೆ ರೇಖಿ ಶಕ್ತಿನ ಕೆಲವು ಶಿಷ್ಯರು ಕೆಟ್ಟ ಉದ್ದೇಶಗಳಿಗೆ ಅಂತ ಹಿಂದೆ ಉಪಯೋಗ ಮಾಡಿಬಿಟ್ಟು ಇದು ಹರಿತಾ ಇದ್ದು ನಿಂತೆ ಹೋಯಿತು ಈಗ ಡಾಕ್ಟರ್ ಮಿಕಾ ಉಸುಯವರು ಮತ್ತೆ ಇದನ್ನು ಧ್ಯಾನ ಮಾಡಿ 21 ದಿವಸ ಕೊರಿಯಾಮ ಅನ್ನೋ ಬೆಟ್ಟದ ಮೇಲೆ ಕೂತು ಧ್ಯಾನ ಮಾಡಿ ಇದನ್ನು ತಮ್ಮ ಒಂದು ದಿವ್ಯ ಶಕ್ತಿನ ಪಡ್ಕೊಂಡ್ರು ಇದಕ್ಕೆ ರಹಸ್ಯಗಳು ಕೂಡ ಇದೆ ಇದರೊಳಗೆ ಬಹಳ ಅದನ್ನು ಚುಜುರು ಹಯಾಶಿ ಅಂತ ಅವ್ರಿಗೆ ಮಾತ್ರ ಮೊದಲನೇ ಶಿಷ್ಯರಿಗೆ ಬೋಧಿಸಿದ್ರು ನಂತರ ಅವರು ಹವಾಯ ತಕಾತ ಅನ್ನೋರಿಗೆ ಹೇಳಿಕೊಟ್ರು ಫಿಲಿಸ್ ಫುರೋಮೋಟೋ ಅನ್ನೋ ಮೊಮ್ಮಗಳಿಗೆ ಇದನ್ನು ಪೂರ್ಣ ಹೇಳಿಕೊಟ್ಟು ಇಡೀ ಜೀವನನ ಅವರು ಅದಕ್ಕೋಸ್ಕರ ಕಳೆದ್ರು ಯಾವ ಕಾರಣಕ್ಕೂ ಮದುವೆನೂ ಕೂಡ ಮಾಡಿಕೊಳ್ಳಿಲ್ಲ ಅಂಥ ಒಂದು ತ್ಯಾಗ ಮಾಡಿ ಈ ಒಂದು ಅದ್ಭುತವಾದಂಥ ದಿವ್ಯ ಕಲಿಕೆನ ಇಡೀ ಪ್ರಪಂಚದ ಎಲ್ಲ ಜನಗಳಿಗೆ ತಲುಪಬೇಕು ಸರ್ವೇ ಜನ ಸುಖಿನೋ ಭವಂತು ಅಂತ ಇದನ್ನು ಅವರು ಮಾಡಿದ್ದಾರೆ
ಇದು ಕಾಯಿಲೆ ಗುಣಪಡಿಸುವಂತ ಬೇಕಾದಷ್ಟು ಮೆಥಡ್ಸ್ ಇದೆ ಅಲೋಪತಿ ಆಯುರ್ವೇದಿಕ್ ಈ ತರ ಎಲ್ಲ ತುಂಬಾ ತಾ ಯುನಾನಿ ಈ ತರ ಎಲ್ಲ ಹೆಸರುಗಳಿದೆ ಆದರೆ ರೇಖಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ವಿಶ್ವ ಪ್ರಾಣ ಶಕ್ತಿ ಅಂತ ಏನು ಹೇಳಿದ್ನು ನಾನು ಅದು ಕಾಯಿಲೆ ಗುಣಪಡಿಸುವಂತ ಬೇಕಾದಷ್ಟು ಮೆಥಡ್ಸ್ ಇದೆ ಯಾಕಂದ್ರೆ ಎನರ್ಜಿ ಹೀಲಿಂಗ್ ಮೆಥಡ್ಸ್ ಅಂತ ಅದರೊಳಗೆ ಇದು ವಿಶೇಷ ಯಾಕೆಂದ್ರೆ ಈ ಒಂದು ದಿವ್ಯ ಶಕ್ತಿಗೆ ಏನಿದೆ ಜೀವ ಇದೆ ಪ್ರಾಣ ಇದೆ ತನಗೆ ಜ್ಞಾನ ಇದೆ ಅರಿವಿದೆ ನಾನು ಹೆಂಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಅಂತ ತಿಳುವಳಿಕೆ ಇದೆ ಅದರ ಪ್ರಕಾರ ಅದು ಮಾಡ್ತಾ ಹೋಗುತ್ತೆ ಇಲ್ಲಿ ಹಲವಾರು ವರ್ಷಗಳ ತರಬೇತೆ ಬೇಕಾಗೋಲ್ಲ ಇದಕ್ಕೆ ಇದಕ್ಕೊಂದು ಏಕಾಗ್ರತೆನೂ ಬೇಡ ಆದರೆ ಏನು ಅಂತ ಹೇಳಿದ್ರೆ ವೃತ್ತಿ ನಾನು ಮಾಡ್ತಾ ಇರೋದು ಒಂದು ಅದ್ಭುತವಾದಂತ ಒಂದು ಕಲಿಕೆ ಅನ್ನುವಂತ ದಿವ್ಯ ಏಕಾಗ್ರತೆನ ಅದಕ್ಕೆ ಇಟ್ಕೋಬೇಕಾಗುತ್ತೆ ಇದು ಮ್ಯಾಗ್ನೆಟಿಕ್ ಹೀಲಿಂಗ್ ಮೆಂಟಲ್ ಹೀಲಿಂಗ್ ಪ್ರಾಣಿಕ ಹೀಲಿಂಗ್ ಅಂತ ಏನೇನು ಇದೆಯೋ ಅದರ ಮೂಲ ಅದರ ತರ ಇದಕ್ಕೆ ಬೇಕಾಗಿರುವಂತ ಬೇರೆ ಬೇರೆ ವಿಧಾನಗಳಿಲ್ಲ ಇದು ಕೇವಲ ಅಟ್ಯೂನ್ಮೆಂಟ್ ಬಂದ್ರೆ ಸಾಕು ನಂತರ ಇದನ್ನ ಹೇಗೆ ಮಾಡಬೇಕು ಅನ್ನುವಂತದನ್ನ ರೈಕಿ ಒಳಗಡೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಬಿ ಮಾಸ್ಟರ್ ಡಿಗ್ರಿ ಅಂತ ಇಷ್ಟು ಕಲ್ತ್ಕೊಂಡ್ರೆ ನಾವು ಮನುಷ್ಯ ಏನು ಬೇಕಾದರೂ ಸಾಧಿಸಬಲ್ಲ ಬರೀ ಕಾಯಿಲೆ ವಾಸಿ ಮಾಡೋದಲ್ಲ ಜೀವನದ ಹಜ್ಜೆ ಹಜ್ಜೆಗಿರುವಂತ ಸಮಸ್ಯೆನ ನಿವಾರಣೆ ಮಾಡುವಂತ ಒಂದು ಅದ್ಭುತ ದಿವ್ಯ ಕಲಿಕೆ ಆಗಿರುತ್ತೆ ಇದು ಸಂಪೂರ್ಣ ಸರಳತೆ ಇದು ಇಟ್ ಇಸ್ ಎ ವೆರಿ ಸಿಂಪಲ್ ಇದರ ಒಂದು ವೈಶಿಷ್ಟ್ಯ ಇದು ನೇರ ಅಂದ್ರೆ ಡೈರೆಕ್ಟ್ ಆಗಿ ನಾವೇನಾದ್ರು ಕರೆದ್ರೆ ಇಂತದ್ದು ಮಾಡು ಅಂದ್ರೆ ಇಟ್ ವಿಲ್ ಗೋ ಅಂಡ್ ಡು ಇಟ್ ಇದನ್ನ ಯಾವುದೇ ರೀತಿಯಲ್ಲಿ ವಿಶೇಷವಾದ ಅರ್ಹತೆಗಳಿದ್ರೆ ಇವನ ಈ ಜಾತಿ ಇವನ ಆ ಜಾತಿ ಇವನು ಇದನ್ನು ಓದಿರಬೇಕು ಇದೇ ತರ ಇದು ಮಾಡಬೇಕು ಆ ಥರದ್ದೇನೂ ಇಲ್ಲ ಯಾರು ಬೇಕಾದ್ರೂ ಕಲಿಬೋದು ಇದನ್ನು ಯಾವ ವೇಳೆಯಲ್ಲಿ ಬೇಕಾದ್ರೂ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಇದನ್ನು ಜೊತೆಗೆ ಇದಕ್ಕೆ ಯಾವುದು ಉಪಕರಣಗಳು ಬೇಡ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ ಅವಶ್ಯಕತೆ ಇಲ್ಲ ಔಷಧಿ ಬೇಡ ಇದೊಂದು ಸಮಗ್ರ ಚಿಕಿತ್ಸೆ ಅಂದರೆ ದೇಹ ಮನಸ್ಸು ಬುದ್ಧಿ ಆತ್ಮ ಅಂತ ನಮ್ಮ ದೇಹದಲ್ಲಿ ನಮ್ಮ ಒಂದು ಮಾನವ ಅಂತ ಅಂದರೆ ದೇಹ ಮನಸ್ಸು ಬುದ್ಧಿ ಆತ್ಮದ ಒಂದು ಅಸ್ತಿತ್ವವಾಗಿದ್ದೀವಿ ನಾವು ಆ ಅಸ್ತಿತ್ವವನ್ನು ಪೂರ್ಣವಾಗಿ ಹೀಲ್ ಮಾಡುತ್ತೆ ಇದೊಂದು ಸಮಗ್ರ ಚಿಕಿತ್ಸೆ ಅಂದರೆ ನಮ್ಮ ಕರ್ಮನೂ ಅಳಿಸುತ್ತಾ ಖಂಡಿತ ಅಳಿಸುತ್ತೆ ನಮ್ಮ ಒಂದು ಪ್ರಾರಬ್ಧ ಕರ್ಮ ನಮ್ಮಲ್ಲಿರುವಂಥ ವಾಸನೆ ಇದನ್ನು ಕೂಡ ಅಳಿಸುವಂಥದ್ದು ಎಲ್ಲ ಲಕ್ಷಣಗಳು ಕೂಡ ದಾಟ್ಕೊಂಡು ಹೋಗಿ ಬೇರ್ ಸಮೇತ ರೋಗ ಎಲ್ಲಿ ಹುಟ್ಟಿರುತ್ತೋ ಆ ಕಾರಣ ಶರೀರದಲ್ಲಿರುವಂತಹ ಅಡಗಿರುವಂತಹ ಎಲ್ಲದನ್ನು ತೆಗೆದು ಯಾವುದು ಸೊ ರೇಖಿ ಮೂಲ ಏನು ಹೇಳ್ತಾರೆ ಅಂದರೆ ಯಾವ ಜಾಗದಲ್ಲಿ ಉದ್ಭವ ಆಗುತ್ತೋ ಒಂದು ಕಾಯಿಲೆ ಅಲ್ಲಿಗೆ ವಾಪಸ್ ಕರ್ಕೊಂಡು ಹೋಗುತ್ತೆ ಅನ್ನೋದು ಒಂದು ವಿಶೇಷ ಇಲ್ಲಿ ಇದು ನಿರಪಾಯಕಾರಿ ಯಾರಿಗೂ ಇಲ್ಲಿ ತನಕ ಒಂದೇ ಒಂದು ಸೈಡ್ ಎಫೆಕ್ಟ್ ಆಗಿ ಯಾರಿಗೂ ತೊಂದರೆ ಆಗಿಲ್ಲ ಅಂಥದ್ದು ಇದು ದೈವ ಪ್ರಜ್ಞೆಯಿಂದ ಮಾರ್ಗದರ್ಶನಕ್ಕೆ ಒಳಪಟ್ಟು ಅದರಿಂದ ಬರುತ್ತೆ ಎಂದೆಂದಿಗೂ ಇದು ಅಪಾಯ ಮಾಡಲಾರದು ಇದು ಮನುಷ್ಯನ ಶಕ್ತಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹರಿದು ನಿಂತು ಹೋಗ್ಬಿಡುತ್ತೆ ಇದು ಅವಶ್ಯಕತೆಗಳನ್ನು ತಾನೇ ಅರ್ತುಕೊಳ್ಳುತ್ತೆ ಯಾಕೆಂದರೆ ಇದಕ್ಕೆ ಜೀವ ಇದೆ ಇದೊಂದು ರೇಖಿ ಪ್ರಯೋಗ ಮಾಡಿ ನೋಡಿದರೆ ಸುರಕ್ಷಿತವಾಗಿ ಇದನ್ನು ಹೀಲ್ ಆಗುತ್ತೆ ಅದರಿಂದ ಯಾವ ರೀತಿ ಅಡ್ಡ ಪರಿಣಾಮಗಳಿಲ್ಲ ಅನ್ನೋದನ್ನು ಈ ಒಂದು 5000 ವರ್ಷಗಳಿಂದ ಬಂದಿರುವಂತಹ ಈ ಜೀವಶಕ್ತಿನ 1825ರಿಂದ ಮತ್ತೆ ರಿಸರ್ಚ್ ಮಾಡಿ ಅರ್ಥ ಮಾಡಿಕೊಂಡಿದ್ದಾರೆ ಇದು ರೈಕಿ ಅನ್ನೋದು ಇಡೀ ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಬ್ಬರಿಗೂ ತಲುಪುವಂಥದ್ದು ಇದು ಯಾರ ಸೊತ್ತು ಅಲ್ಲ ಅದರಿಂದ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಬೇಕಾಗಿರುವಂಥ ಒಂದು ದಿವ್ಯ ಚೇತನ ಶಕ್ತಿ ಇದನ್ನು ಪಡೆಯೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ಅದಕ್ಕೆ ಏನಂದರೆ ನಾನಾಗಲೇ ಹೇಳ್ದಂಗೆ ದೈವ ಪ್ರೇರಣೆಯೂ ಬೇಕು ಸುಮ್ಮ ಸುಮ್ಮನೆ ಯಾರೋ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕಾಗತ್ತೆ ಕಲಿಬೇಕಾಗತ್ತೆ ರೇಖಿ ಒಂದು ಪರಿಶುದ್ಧವಾದಂಥ ಶಕ್ತಿ ಸ್ವರೂಪ ಆಗಿರುತ್ತೆ ಇದರೊಳಗೆ ಯಾವ ಕೌಶಲ್ಯತೆ ಬೇಡ ಯಾವ ಒಂದು ಜಾಣತನ ಬೇಡ ಇದು ಸಾಮರ್ಥ್ಯ ಬೇಡ ಗ್ರಹಿಸೋ ಶಕ್ತಿ ಬೇಡ ಏನೂ ಬೇಕಾಗಿಲ್ಲ ಸುಮ್ಮನೆ ಒಬ್ಬ ರೇಖಿ ಮಾಸ್ಟರಿಂದ ಒಬ್ಬ ಶಿಷ್ಯನಿಗಿದು ಅಟ್ಯೂನ್ಮೆಂಟ್ ಮೂಲಕ ಅವನಿಗೆ ತಲುಪಿಸ್ಬಿಟ್ರೆ ಸಾಕು ಅಲ್ಲಿಂದ ಮುಂದಕ್ಕೆ ರೇಖಿ ತಾನೇ ಕೆಲಸ ಮಾಡುತ್ತೆ ಇದು ಯಾವ ದಿನದಲ್ಲಿ ಒಂದೇ ದಿನದಲ್ಲಿ ಕಲ್ತ್ಕೋಬೋದು ಇದನ್ನು ಕೇವಲ ಒಂದು ದಿನದಲ್ಲಿ ರೇಖಿನ ನಾವು ಅವರಿಗೆ ಅಟ್ಯೂನ್ಮೆಂಟ್ ಮೂಲಕ ತಲುಪಿಸ್ತೀವಿ ಒಂದು ಸತಿ ಬಂದ ತಕ್ಷಣ ಆ ಮನುಷ್ಯ ರೇಖಿನ ಕರೀಲಿಕ್ಕೆ ಲಾಯಕ್ಕಾಗ್ತಾನೆ ಕರೆದ ತಕ್ಷಣ ರೇಖಿ ಹರಿಯುತ್ತೆ ಹರಿದ ತಕ್ಷಣ ನನ್ನ ಒಂದು ಕಷ್ಟಗಳನ್ನು ಅದ್ರ ಮುಂದೆ ಹೇಳಿದರೆ ಆ ಕಷ್ಟ ನಿವಾರಣೆ ಮಾಡೋದಕ್ಕೆ ರೇಖಿ ಚಾಲನೆ ಪಡೆಯುತ್ತೆ ಸೊ ಹೀಗೆ ಒಬ್ಬ ವ್ಯಕ್ತಿ ರೇಖಿ ಅಟ್ಯೂನ್ಮೆಂಟ್ ಅನ್ನೋವಂಥದ್ದನ್ನು ಪಡ್ಕೊಂಡ್ರೆ ಆ ಕ್ಷಣದಿಂದ ರೋಗ ಗುಣಪಡಿಸುವಂಥ ಸಾಮರ್ಥ್ಯನ ಆ ಮನುಷ್ಯ ಪಡಿತಾನೆ ಈ ರೇಖಿ ಶಕ್ತಿ ವಿಶೇಷ ಗುಣಗಳು ಗುಣಲಕ್ಷಣಗಳು ಏನೇನು ಅಂತ ನೋಡೋಣ ಇದೊಂದು ಆಧ್ಯಾತ್ಮಿಕ ಸ್ವರೂಪ ಹೊಂದಿದ್ದ ಜೈವಿಕ ಶಕ್ತಿ ಇದಕ್ಕೆ ಯಾವಾಗಲೂ ಕೂಡ ಸ್ವಯಂ ಆಗಿ ತನಗೆ ತಾನೇ ಹರಿಯುತ್ತೆ ನಾವು ಒಂದು ಸತಿ ಕರೆದ್ರೆ ತನ್ನ ಒಂದು ಸ್ಪೀಡು ಅದೆಲ್ಲ ಏನೂ ಬೇಕಾಗಿಲ್ಲ ತನ್ನ ತಾನಾಗಿ ಹರಿಯುತ್ತೆ ಆದರೆ ಇದಕ್ಕೂ ಕೂಡ ಬೈಪೋಲಾರ್ ಅಂತ ಕರೀತಾರೆ ಇದಕ್ಕೂ ಕೂಡ ಪಾಸಿಟಿವ್ ಆದರೆ ಧನು
ಮತ್ತು ಧ್ರುವ ಅಂತಂದ್ರೆ ಋಣ ಋಣ ಧ್ರುವ ಅಂತ ಕರೀತಾರೆ ಎರಡು ಪೋಲ್ಸ್ ಇದೆ ಇದಕ್ಕೆ ಇದು ಎರಡು ವಿರುದ್ಧ ದಿಕ್ಕಲ್ಲಿ ಹರಿತಾ ಇರುತ್ತೆ ಇದು ಯಾವಾಗಲೂ ರೇಖಿ ಯಾವಾಗಲೂ ಯೋಗ ಪ್ರಾಣಾಯಾಮ ಈ ಇಂತರದೆಲ್ಲ ಕಲಿಬೇಕರೆ ಹಿಂಗೆ ಬಿಳಿ ಬಟ್ಟೆ ಹಾಕೋಬೇಕು ಪೂರ್ವ ದಿಕ್ಕಲ್ಲಿ ಕೂತ್ಕೋಬೇಕು ಬರಿ ಹೋಟೆಲ್ ಇರಬೇಕು ಇತರ ದೇನೇನೋ ಇರುತ್ತೆ ಅದೆಲ್ಲ ಏನು ಇಲ್ಲ ಇಲ್ಲಿ ನೋ ನಿರ್ಬಂಧ ನೋ ರೆಸ್ಟ್ರಿಕ್ಷನ್ ಯಾರು ಬೇಕಾದರೂ ಇದನ್ನ ಕಲ್ತು ಉಪಯೋಗ ಮಾಡ್ಕೋಬಹುದು ಇದು ಯಾವ ವಿರುದ್ಧ ಪರಿಣಾಮ ಮಾಡಲ್ಲ ಅಂತ ಆಗಲೇ ಹೇಳಿದೆ ಇದು ಜಾತಿ ಮತ ಪಂಗಡ ಇದು ಏನು ಇಲ್ಲ ಇದಕ್ಕೆ ಸೀಮಿತನೇ ಅಲ್ಲ ಇದಕ್ಕೆ ಇದನ್ನ ಬೇಕಾದರೆ ನಮಗೆ ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ ಅಂತ ಕಾಡು ಮೃಗಗಳಿಗೂ ಕೂಡ ನಾವು ಇದನ್ನ ಹರಿಸಬಹುದು ಭೂಮಿ ಒಳಗಡೆ ಭೂಕಂಪ ಆಗ್ತಾ ಇದ್ದರೆ ರೇಖಿನ ನಾವು ಭೂಮಿಗೆ ಮಾಡಿದ್ರೆ ಭೂಕಂಪ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಈ ತರ ನಮ್ಮ ಪ್ರಕೃತಿ ಜೊತೆ ಒಳಗಡೆ ನಾವು ಒಳ್ಳೆದಕ್ಕೆ ಇದನ್ನ ಉಪಯೋಗ ಮಾಡ್ಕೊಂಡು ಅದರ ಲಾಭ ಪಡ್ಕೋಬೇಕು ಅಂತ ಒಂದು ರೇಖಿನ ನಾವು ಬೇಕಾದ ಪ್ರಮಾಣದಲ್ಲಿ ನನಗೆ ಬೇಕಾದಷ್ಟು ಹರಿಸೋಕಾಗಲ್ಲ ನಾನು ಕರೆದರೂ ಕೂಡ ರೇಖಿ ತೀರ್ಮಾನ ಮಾಡುತ್ತೆ ನಾನೆಷ್ಟು ಹರಿಬೇಕು ಅಂತ ಸೊ ಈ ರೇಖಿ ಯಾವಾಗಲೂ ರೋಗಿ ಕೇಳಿದ ತಕ್ಷಣ ರೋಗಿ ಕೇಳಿದ್ರೆ ತಕ್ಷಣ ಹರಿಯೋಲ್ಲ ಒಬ್ಬ ರೇಖಿ ಮಾಸ್ಟರ್ ಮೂಲಕನೇ ಅದು ಹರಿಬೇಕಾಗುತ್ತೆ ಯಾಕೆ ಅಂದರೆ ರೇಖಿನ ಕರೆದ್ರೆ ಅದು ನನ್ನ ಪಕ್ಕದಲ್ಲಿ ಬಿದ್ದು ಹೋಗ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ ಆದರೆ ಅವನು ಯಾವಾಗ ಈ ಒಂದು ಅಟ್ಯೂನ್ಮೆಂಟ್ ಪಡ್ಕೊಂಡಿರ್ತಾನೋ ಅವನ ಮೂಲಕ ಹರಿಸಿದ್ರೆ ಆಗ ಹರಿಯುತ್ತೆ ಯಾರು ಬೇಕಾದ್ರೂ ಅದು ಪಡಿಬೋದು ಸೊ ಇದಕ್ಕೆ ಚಾಲಲ್ ಅಂತ ಕರೀತಾರೆ ಯಾರು ರೇಖಿನ ಅಟ್ಯೂನ್ಮೆಂಟ್ ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಒಂದು ಏನಂತ ಕರೀತಾರೆ ಮಾಧ್ಯಮ ಅವನೊಬ್ಬ ಮಾಧ್ಯಮ ಅವನೊಬ್ಬ ಬ್ರಿಡ್ಜ್ ಅಂತ ಕರೀತಾರೆ ಚಾನಲ್ ಅಂತ ಕರೀತಾರೆ ಇದು ಸಕಾರಾತ್ಮಕ ಚೈತನ್ಯ ಇದು ಯಾವುದೋ ನೆಗೆಟಿವ್ ಅಲ್ವೇ ಅಲ್ಲ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ ಇದೊಂದು ಸಮಗ್ರ ಚಿಕಿತ್ಸೆ ನೀಡುತ್ತೆ ಇದು ವಿಳಂಬ ಸ್ವಲ್ಪ ನಿಧಾನ ಕೆಲಸ ಮಾಡುತ್ತೆ ಯಾಕೆಂದರೆ ಬೇರಿನ ಕಿತ್ತಾಕೋದಕ್ಕೆ ಹೋಗುತ್ತೆ ಇದು ಪ್ರಾರಂಭ ಸುಮ್ಮನೆ ಯಾವುದೋ ಒಂದು ತಲೆನೋವು ಅಂದ್ರೆ ಒಂದು ಮಾತ್ರೆ ತಗೊಂಡ್ರೆ ನೋವು ಕಡಿಮೆ ಮಾಡುತ್ತೆ ಊತ ಕಡಿಮೆ ಮಾಡುತ್ತೆ ಅಂಥದ್ದಲ್ಲ ಇದು ದಿಸ್ ವಿಲ್ ಗೋ ಟು ದಿ ರೂಟ್ ಕಾಸ್ ಆಫ್ ದಿ ಡಿಸೀಸ್ ಇದು ರೇಖಿ ಸರಳವಾಗಿರುತ್ತೆ ಯಾರು ಬೇಕಾದ್ರೂ ಕಲಿಬೋದು ಅಂತ ಈಗಾಗಲೇ ಹೇಳಿದೆ ಇದನ್ನು ಔಷಧಿ ಸಲಕರಣೆಗಳು ಏನೂ ಬೇಕಾಗಿಲ್ಲ ಇದು ಮಾನಸಿಕ ಭಾವನಾತ್ಮಕ ಭೌತಿಕ ಸರಗಳಲ್ಲಿ ಕೆಲಸ ಮಾಡುತ್ತೆ ಇದು ಕಾಯಿಲೆಗಳನ್ನು ವಾಸಿ ಮಾಡುತ್ತೆ ರೋಗನ್ವೇಷಿ ಇದು ಮಾಡುತ್ತೆ ನಮ್ಮ ಸಮಸ್ಯೆನೆಲ್ಲ ನಿವಾರಣೆ ಮಾಡುವಂಥ ಅದ್ಭುತ ದಿವ್ಯ ಶಕ್ತಿಯಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮ ಮುಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಜೊತೆಯಲ್ಲಿ ಭೇಟಿಯಾಗೋಗಿ ಬರ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ